ಕುರುಗೋಡು ಹಾಗೂ ಬಳ್ಳಾರಿ ಇಲ್ಲಿ ಇವತ್ತು ಈ ಮೂರು ತಾಲೂಕುಗಳಲ್ಲಿ ನಡೆಯತಾ ಇದೆ ನಾಳೆ ಕಂಪ್ಲಿಯಲ್ಲಿ ನಡೆಯತಾ ಇದೆ ಅದೇ ರೀತಿ ಅವಿಭಾಜಿತ ಜಿಲ್ಲೆಯಾಗಿರತಕ್ಕಂತ ಹೊಸಪೇಟೆ ಜಿಲ್ಲೆಯಲ್ಲಿ ಕೂಡ ನಡೆಯತಾ ಇದೆ ಈ ಒಂದು ರಥದ ಉದ್ದೇಶ ಎಂದರೆ ಕನ್ನಡಿಗರಲ್ಲಿ ಒಂದು ಸ್ವಾಭಿಮಾನ ಮೂಡಿಸಬೇಕು ಮತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನದ ರಥವನ್ನ ಭುವನೇಶ್ವರಿ ರಥವನ್ನ ನಾಡಿನುದ್ದಕ್ಕೂ ನಾವು ಹಮ್ಮಿಕೊಂಡಿದ್ದೇವೆ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಈ ಒಂದು ರಥದ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಆಗಿರಬಹುದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು ಸೋ ಇದನ್ನ ನಾವು ಬರೀ ರಥವನ್ನು ವೆಲ್ಕಮ್ ಮಾಡಿಕೊಂಡು ಇಲ್ಲಿಗೆ ಮುಗಿಸೋದಲ್ಲ ನಾವು ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೂಡ ಹಾಜರಾಗಿ ಅತ್ಯಮೂಲ್ಯವಾದಂತ 3 ದಿನಗಳ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತರಬೇಕು ಇಡಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಲ್ಲಿ ಸಿಗತಕ್ಕಂತ ಹಲವಾರು ನಮ್ಮ ವಿದ್ಯಾರ್ಥಿಗಳು ಜಾಸ್ತಿ ಇದರಲ್ಲಿ ಪಾಲ್ಗೊಳ್ಳಬೇಕು ಯಾಕಂದ್ರೆ ಕನ್ನಡ ಸಾಹಿತ್ಯದ ಸಂಬಂಧಪಟ್ಟ ಪ್ರತಿಯೊಂದು ಪುಸ್ತಕಗಳು ಅಲ್ಲಿ ಬುಕ್ ಸ್ಟಾಲಲ್ಲಿ ಸಿಗುತ್ತೆ ಅದನ್ನ ಪಡೆಕೊಳ್ಳಕ್ಕೆ ಅದೊಂದು ಸುವರ್ಣ ಅವಕಾಶ ಸಾಹಿತ್ಯ ಪರಿಷತ್ನವರು ಎಲ್ಲ ಕನ್ನಡ ಅಭಿಮಾನಿಗಳು ಏನಪ್ಪಾ ಅಂತಂದ್ರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಬೇಕು ಯಾಕಂತಂದ್ರೆ ಬಳ್ಳಾರಿ ಜಿಲ್ಲೆ ಆಂಧ್ರ ಗಡಿ ಭಾಗದಲ್ಲಿ ಇರತಕ್ಕಂತ ಒಂದು ಕನ್ನಡ ಅಸ್ಮಿತೆನ ಕನ್ನಡ ಉಳಿವನ್ನ ಕನ್ನಡ ಬೆಳವಣಿಗೆನ ಒಂದು ಉದ್ದೇಶಕ್ಕಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಒಂದು ಕನ್ನಡ ಸಮ್ಮೇಳನವನ್ನ ಇಲ್ಲಿ ಮಾಡಬೇಕಂತ